ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ರಾಜ್ಯಾದ್ಯಂತ ನಡೀತಿರುವಂಥ ರಾಜಕೀಯ ಕಲೆ ಸಾಹಿತ್ಯ ಕ್ರೀಡೆ ಎಲ್ಲ ಸುದ್ದಿಯನ್ನು ಈ ಕರ್ನಾಟಕ ನ್ಯೂಸ್ನಲ್ಲಿ ನಾವು ನಿಮಗೆ ತೋರಿಸ್ತೇವೆ ಮೊದಲನೇದಾಗಿ ರಾಜಕೀಯ ಸುದ್ದಿಯನ್ನು ನೋಡೋಣ ಬಿ ಎಲ್ ಸಂತೋಷ್ ಅವರು ಪಕ್ಷದಲ್ಲಿರುವವರನ್ನ ಉಳಿಸ್ಕೊಳ್ಳಲಿ ಅವರ ಪಕ್ಷದ ಶಾಸಕರು ಮತ್ತು ಮಾಜಿ ಶಾಸಕರನ್ನು ಉಳಿಸ್ಕೊಂಡು ಪಕ್ಷದ ಅಸ್ತಿತ್ವ ಉಳಿಸ್ಕೊಂಡ್ರೆ ಸಾಕಾಗಿದೆ ಒಂದು ವೇಳೆ ಅವರ ಸಂಪರ್ಕದಲ್ಲಿ ಶಾಸಕರು ಇದ್ದರೆ ನಾಳೆಯಿಂದಲೇ ಆಪರೇಷನ್ ಸ್ಟಾರ್ಟ್ ಮಾಡಲಿ ಅಂತ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಗುಡುಗಿದ್ದಾರೆ ಬಿ ಎಲ್ ಸಂತೋಷ್ ಅವರ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಈ ಕುರಿತು ಮಾತನಾಡಿರುವಂಥ ಜಗದೀಶ್ ಶೆಟ್ಟರ್ ಅವರು ಬೇರೆ ಪಕ್ಷದವ್ರನ್ನ ಕರ್ಕೊಂಡು ಬಂದು ಹೊಸ ಸರ್ಕಾರ ಮಾಡೋದನ್ನು ಬಿ ಜೆ ಪಿ ನಾಯಕರು ಬಿಟ್ಟು ಬಿಡಲಿ ಬರೀ ಆಪ್ರೇಷನ್ ಮಾಡಿ ಸರ್ಕಾರ ರಚನೆ ಮಾಡೋದ ಎಷ್ಟು ಇಡೀ ರಾಷ್ಟ್ರದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆಪರೇಷನ್ ಮಾಡೋದು ಹಿರಿಯರನ್ನು ಕಡೆಗಣಿಸಿ ಹೊಸಬರನ್ನು ಕರ್ಕಂಡು ಬರೋದು ನಿಮ್ಮ ಕೆಲಸ ದಿನದಿಂದ ಬಿ ಜೆ ಪಿ ಪಕ್ಷ ಇದೀಗ ಅಧೋಗತಿಗೆ ಹೋಗ್ತಿದೆ ಬಿ ಜೆ ಪಿ ಮುಳುಗುತ್ತಿರೋ ಹಡಗು ಅಂತ ಸಂತೋಷ್ ವಿರುದ್ಧ ಕಿಡಿಕಾರಿದ್ದಾರೆ ಎಸ್ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿದ್ದಾರೆ ಏನು ನಲವತ್ತರಿಂದ ನಲವತ್ತೈದು ಜನ ನನ್ನ ಜೊತೆ ಸಂಪರ್ಕದಲ್ಲಿ ಅವರೇ ಅಂದರು ಆಪ್ರೇಷನ್ ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರುತ್ತೆ ಅಂತ ನೋಡ್ರಿ ಅವ್ರು ಏನು ಹೇಳ್ತಾರೆ ಏನು ತ ಇದ್ದವ್ರನ್ನ ಇದ್ದ ಪಾರ್ಟಿನ ಉಳಿಸ್ಬಳ್ಳೆವು ಮೊದಲು ಬೇರೆ ಪಕ್ಷದವ್ರು ಕರ್ಕೊಂಡ್ಬಂದು ಮತ್ತೇನು ಹೊಸ ಸರ್ಕಾರ ಮಾಡೋದು ಇವೆಲ್ಲ ಬಿಡಲಿ ಪಕ್ಷದೊಳಗೆ ಏನು ಅಸ್ತಿತ್ವ ಇದೆ ಇದ್ದಂಥ ಮಾಜಿ ಶಾಸಕರನ್ನ ಇದ್ದಂಥ ಶಾಸಕರನ್ನ ಇದ್ದಂಥ ಕಾರ್ಯಕರ್ತರನ್ನ ಉಳಿಸುವಂಥ ಕೆಲಸ ಮಾಡಲಿ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋದರೆ ಸಾಕಾಗಿದೆ ಮುಂದಿನ ಸುದ್ದಿ ಜೆಡಿಎಸ್ ಬಿಡುವ ಮಾತಿಲ್ಲ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಜೆಡಿಎಸ್ನಲ್ಲಿ ಸಕ್ರಿಯವಾಗಿ ಜವಾಬ್ದಾರಿ ನಿರ್ವಹಿಸ್ತಾನೆ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ಮೂಲಕ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರುತ್ತಾರೆ ಎಂಬ ಸುದ್ದಿಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಮಂಡ್ಯದಲ್ಲಿ ನಡೆಯುತ್ತಿರುವ ಕಾವೇರಿ ಹೋರಾಟದಲ್ಲಿ ಪಾಲ್ಗೊಂಡ ಬಳಿಕ ಮಾತನಾಡಿದ ಅವರು ಕಾವೇರಿ ವಿಚಾರದಲ್ಲಿ ನಮ್ಮ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗಬಾರದು ಹಿಂದಿನಿಂದಲೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಶನಿವಾರ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಕಾವೇರಿ ಹೋರಾಟ ಇದೆ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡ್ತೀವಿ ಅಂದರು ದೊಡ್ಡ ಮಟ್ಟದಲ್ಲಿ ಕಾವೇರಿ ಹೋರಾಟ ಮಾಡ್ತೀವಿ ನಾವು ಯಾರ ಬಗ್ಗೆಯೂ ಲಘುವಾಗಿ ಮಾತನಾಡಲ್ಲ ಕಾವೇರಿ ವಿಚಾರದಲ್ಲಿ ಜನಪ್ರತಿನಿಧಿಗಳು ಹೋರಾಟ ಕೈಗೆತ್ತಿಕೊಳ್ಳಲಿ ಎಲ್ಲರೂ ಸಹ ರೈತರ ಪರ ನಿಂತು ಹೋರಾಟ ಮಾಡಿ ಸಂಸದರು ಕೂಡ ಹೋರಾಟ ಮಾಡಬೇಕು ರೈತರ ಪರ ನಿಲ್ಲಬೇಕು ರೈತರನ್ನು ತಂದು ಬೃಹತ್ ರ್ಯಾಲಿ ನಡೆಸ್ತೀವಿ ಅಂತ ಸಿ ಎಸ್ ಪುಟ್ಟರಾಜ್ ಅವರು ತಿಳಿಸಿದ್ರು ಇನ್ನು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಮಾತನಾಡಿ ನಮ್ಮ ಮುಂದೆ ಇರೋದು ಕಾವೇರಿ ಹೋರಾಟ ನಮ್ಮ ಜನರಿಗೆ ತೊಂದರೆ ಆಗದ ರೀತಿ ನಡೆದುಕೊಳ್ಳೋದು ಒಂದು ಕೆಲಸ ಎಂದ ಅವರು ಜೆಡಿಎಸ್ನಲ್ಲಿ ಸಕ್ರಿಯವಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದೇವೆ ಊಹಾಪೋಹಗಳಿಗೆ ಒತ್ತು ಕೊಡಬೇಡಿ ಕುಪೇಂದ್ರ ರೆಡ್ಡಿ ಮತ್ತು ನಾನು ಕಳೆದ ಮೂರು ದಿನಗಳಿಂದ ಕೊಡಗಿನಲ್ಲಿದ್ದೆವು ಪಕ್ಷ ಬಿಡುವ ಯಾವುದೇ ಬೆಳವಣಿಗೆ ಇಲ್ಲ ನಮಗೆ ಯಾವುದೇ ಅಸಮಾಧಾನ ಇಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾವ್ರೆ ಒಂದಷ್ಟು ಜನ ಜೆಡಿಎಸ್ ನಾಯಕರಿಗೂ ಕೂಡ ಎಸ್ಪೆಷಲಿ ಮಂಡ್ಯ ಭಾಗದಲ್ಲಿ ಆಪರೇಷನ್ ಹಾಕಿ ಮಾಡಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ಸ್ವಾಮಿ ಅವರಿಗೆ ಸುಪಾರಿಯನ್ನು ಕೊಟ್ಟಿದ್ದಾರೆ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಅದರಲ್ಲಿ ಬಹುಮುಖ್ಯವಾಗಿ ಮಾಜಿ ಶಾಸಕ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರು ಬರ್ತಾರೆ ಅನ್ನೋ ಚರ್ಚೆ ಇದೀಗ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫಸ್ಟು ಕಾವೇರಿ ಹೋರಾಟ ನಾವೆಲ್ಲೂ ಹೋಗಲ್ಲ ಇಲ್ಲೇ ಇದ್ದೀ ಜನರ ಪರ ಕೆಲಸ ಮಾಡ್ತೀವಿ ನಲ್ಲೇ ಅಂತ ಮುಂದಿನ ಸುದ್ದಿ ತೀವ್ರ ಚರ್ಚೆಗೆ ಗ್ರಹಸವಾಗಿದ್ದ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಕೊನೆಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗ್ರೀನ್ ಸಿಗ್ನಲ್ ನೀಡಿದೆ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮಹಾನಗರ ಪಾಲಿಕೆ ಮೇಯರ್ ವೀಣಾ ಭಾರದ್ವಾಜ್ ಗಣೇಶೋತ್ಸವಕ್ಕೆ ಅನುಮತಿ ನೀಡಿದ್ದಾರೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡುವ ಕುರಿತು ವಿಷಯವನ್ನು ಮಂಡಿಸಲಾಯಿತು ಆದರೆ ಪರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ನೀಡಿ ಹೊರ ನಡೆದರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೇಯರ್ ವೀಣಾ ಭಾರದ್ವಾಜ್ ಕಳೆದ ವರ್ಷದಂತೆ ಈ ವರ್ಷವೂ ಗಣೇಶ ಪ್ರತಿಷ್ಠಾಪನೆಗೆ ಪರವಾನಗಿ ಕೊಡಲಾಗಿದೆ ಕಳೆದ ವರ್ಷ ಯಾರಿಗೆ ಪರವಾನಗಿ ಕೊಡಲಾಗಿತ್ತು ಅವರಿಗೆ ಕೊಡಲಾಗುತ್ತದೆ ರಾಣಿ ಚೆನ್ನಮ್ಮ ಗಜಾನನ ಮಂಡಳಿ ಪ್ರತಿಷ್ಠಾಪನೆಗೆ ಅವಕಾಶ ಕೊಡಲಾಗಿದೆ ಎಂದರು ಈ ಬಗ್ಗೆ ವಿರೋಧ ಪಕ್ಷದವರು ವಿರೋಧ ಮಾಡುವುದು ಸಹಜ ಮಹಾನಗರ ಪಾಲಿಕೆ ಆಸ್ತಿ ಆಗಿದ್ದರಿಂದ ಪಾಲಿಕೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ೇವೆ ಹೈಕೋರ್ಟ್ ಆದೇಶದಂತೆ ಪಾಲಿಕೆ ಆಯುಕ್ತರು ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಪಾಲಿಕೆ ಆಯುಕ್ತರಿಗೆ ಈಗಾಗಲೇ ಹೇಳಲಾಗಿದೆ ಈದ್ಗಾ ಮೈದಾನ ಪಾಲಿಕೆ ಆಸ್ತಿಯಾಗಿದ್ದರಿಂದ ಪಾಲಿಕೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂದ್ರು ಇನ್ನು ಪ್ರತಿ ವರ್ಷ ನಮಾಜ್ಗೆ ಧ್ವಜಾರೋಹಣಕ್ಕೆ ಅವಕಾಶ ಕೊಡಲಾಗುತ್ತೆ ಅದೇ ರೀತಿ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಕೊಡಲಾಗಿದೆ ಈ ವರ್ಷವು ಮೂರು ದಿನ ಪ್ರತಿಷ್ಠಾಪನೆಗೆ ಅವಕಾಶ ಕೊಡಲಾಗಿದೆ ಅಂತ ತಿಳಿಸಿದರು ಗಣೇಶೋತ್ಸವ ಬಂದಾಗ ಹುಬ್ಬಳ್ಳಿ ಈದ್ಗಾ ಮೈದಾನ ಸಾಕಷ್ಟು ಚರ್ಚೆ ಆಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ಸಾಕಷ್ಟು ಚರ್ಚೆ ಆಗುತ್ತೆ ಆದರೆ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ದಾರೋಹಣ ಮಹಾನಗರ ಪಾಲಿಕೆ ಪರ್ಮಿಷನ್ನ ಕೊಟ್ಟಿದೆ ನಮಾಜ್ಗೂ ಕೊಡ್ತೀವಿ ಅದು ಪಾಲಿಕೆ ಆಸ್ತಿ ಧ್ವಜಾರೋಹಣಕ್ಕೂ ಕೊಡ್ತೀವಿ ಗಣೇಶೋತ್ಸವ ಕೊಡ್ತೀವಿ ಅಂತ ಎಸ್ಸಿನ ಮುಂದಿನ ಸುದ್ದಿ ನಾಡ ಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುನ್ನುಡಿ ಬರೆಯುವ ಗಜಪಯಣಕ್ಕೆ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಹಾಗೂ ಅರಣ್ಯ ಸಚಿವ ಈಶ್ವರ ಕಂಡರೆ ಚಾಲನೆ ನೀಡಿದರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಾಗರೊಳೆಯ ಹೊಸಳ್ಳಿ ಗ್ರಾಮದಲ್ಲಿ ಕನ್ಯಾಲಗ್ನದಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವುದರ ಮೂಲಕ ಗಜಪಾಯಣಕ್ಕೆ ಚಾಲನೆ ನೀಡಲಾಯಿತು ಅಭಿಮನ್ಯು ಭೀಮಾ ಗೋಪಿ ಧನಂಜಯ ವರಲಕ್ಷ್ಮಿ ಅರ್ಜುನ ವಿಜಯ ಮಹೇಂದ್ರ ಖಂಜನ ಆನೆಗಳಿಗೆ ಪ್ರ ಪುಷ್ಪಾರ್ಚನೆ ಮಾಡಿ ಫಲತಾಂಬೂಲ ನೀಡಲಾಯಿತು ಕಲಾತಂಡಗಳು ಮಂಗಳವಾದ್ಯಗಳ ಜೊತೆಗೆ ವರ್ಣನ ಸಿಂಚನದ ನಡುವೆ ಗಜಪಡೆಗಳು ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕಿದವು ಸುತ್ತಮುತ್ತಲಿನ ಗ್ರಾಮಗಳ ಮತ್ತು ಹಾಡಿಗಳ ನೂರಾರು ಮಹಿಳೆಯರು ಗಜಪಡೆಗೆ ಪೂರ್ಣ ಕುಂಭ ಸ್ವಾಗತ ಕೋರಿದರು ಗಜಪಯಣಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಗಜಪಯಣಕ್ಕೆ ವಿಜೃಂಭಣೆಯಾಗಿ ಚಾಲನೆ ನೀಡಲಾಗಿದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿದಂತೆ ಎಲ್ಲರ ನೇತೃತ್ವದಲ್ಲಿ ಆನೆಗಳನ್ನು ಮೈಸೂರಿಗೆ ಕರೆತರಲಾಯಿತು ದಸರಾ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸಿದರು ಈ ಬಾರಿ ಸಿದ್ದರಾಮಯ್ಯ ಅವರು ಸಿಎಂ ಅವರ ತವರು ಜಿಲ್ಲೆ ಮೈಸೂರು ನಾಡಹಬ್ಬ ದಸರಾ ಮತ್ತಷ್ಟು ವಿಜೃಂಭಿಸುತ್ತೆ ಮುಂದಿನ ಸುದ್ದಿ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರ ಗುಣಮುಖರಾಗಲಿ ಎಂದು ಅವರ ಅಭಿಮಾನಿಯೊಬ್ಬರು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸಾನಿಧ್ಯದಲ್ಲಿ ಉರುಡು ಸೇವೆ ಮಾಡಿ ಗಮನ ಸೆಳೆದಿದ್ದಾರೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಉಪಾಧ್ಯಕ್ಷ ಶರಣಪ್ಪ ಪರೇಪ್ಪ ಧರ್ಮಸ್ಥಳದಲ್ಲಿ ಉರುಳು ಸೇವೆ ಮಾಡಿದ್ದ ಅಭಿಮಾನಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ದಿಢೀರ್ನೇ ಆರೋಗ್ಯ ಸಮಸ್ಯೆಯಿಂದ ಆರೋಗ್ಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಂಡು ಮತ್ತೆ ಎಂದಿನಂತೆ ಜನಸೇವೆಯಲ್ಲಿ ತೊಡಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ನಂತರ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು ಈ ಒಂದು ಬೇಗ ಗುಣಮುಖಲ ಆಗಲೆಂದು ನಾನು ಮಂಜುನಾಥ ಸನ್ನಿಧಿಯಲ್ಲಿ ಹೇಳ್ಕೊಳ್ತಿದ್ದೇನೆ ಅವರು ಮಾಡಿದ ಜನಪರ ಕಾಳಜಿ ದೇಶಗಳು ಮನ್ನಾ ಇರ್ಬೋದು ಜನತಾ ದರ್ಶನ ಗ್ರಾಮ ವಾಸ್ತವ ಇರ್ಬೋದು ಹಲವಾರು ಒಂದು ಜನಪರ ಕಾಳಜಿ ವ್ಯಕ್ತಿ ಹಾಗಾಗಿ ಅವರು ಬೇಗ ಗುಣಮುಖರಾಗಲೆಂದು ನಾನು ಒಂದು ಮಂಜು ಮಂಜುನಾಥ ಸನ್ನಿಧಿಯಲ್ಲಿ ಸಾಮಾನ್ಯ ಕಾರ್ಯಕರ್ತೆಯ ಮುಂದಿನ ಸುದ್ದಿ ರಾಜ್ಯದ ಉತ್ತರ ಒಳನಾಡಿನಲ್ಲಿ ಎಲ್ಲೋ ಅಲರ್ಟ್ ಘೋಷಣೆಯಾಗಿದೆ ರಾಜ್ಯದ ದಕ್ಷಿಣ ಒಳನಾಡಿನಲ್ಲೂ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಘೋಷಣೆಯಾಗಿದೆ ರಾಜ್ಯದಲ್ಲಿ ವಾಡಿಕೆಯಂತೆ ಶೇಕಡಾ ಇಪ್ಪತ್ತೆರಡರಷ್ಟು ಕಡಿಮೆ ಮಳೆಯಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಜ್ಞ ಪ್ರಸಾದ್ ಹೇಳಿದ್ದಾರೆ ರಾಜ್ಯಾದ್ಯಂತ ಒಂದು ವಾರ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಇಂದು ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಜ್ಞ ಪ್ರಸಾದ್ ಮಾಹಿತಿ ನೀಡಿದ್ದಾರೆ ರಾಜ್ಯದ ಒಳ ಉತ್ತರ ಒಳನಾಡಿನಲ್ಲೂ ಎಳ ಎಲ್ಲೋ ಅಲರ್ಟ್ ಘೋಷಣೆಯಾಗಿದೆ ರಾಜ್ಯದ ದಕ್ಷಿಣ ಒಳನಾಡಿನಲ್ಲೂ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಎಸ್ ಮಳೆ ಏಕಾಏಕಿ ಏನು ಬಿಸಿಲಿತ್ತು ಏಕಾಏಕಿ ಮಳೆ ಬಂದ್ಬಿಡ್ತು ಅದು ಬೆಂಗಳೂರಲ್ಲಂತೂ ಭಾರಿ ಕಷ್ಟ ಬಟ್ ರಾಜ್ಯದ ಹಲವೆಡೆ ಆಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಈ ಒಂದು ವಾರ ಮಳೆ ಆಗುತ್ತೆ ಅಂತ ಮುಂದಿನ ಸುದ್ದಿ ಮಳೆಗಾಗಿ ಮಕ್ಕಳ ಅಣಕು ಮದುವೆ ಮಾಡಿಸಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಗಳಕೊಪ್ಪೆ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ ಈ ಗ್ರಾಮದ ಇಬ್ಬರು ಬಾಲಕರಲ್ಲಿ ಒಬ್ಬ ಹುಡುಗನಿಗೆ ವಧುವೇಷ ಹಾಕಿ ಮತ್ತೊರ ಹುಡುಗನಿಗೆ ವರನ ವೇಷ ಹಾಕಿ ಶಾಸ್ತ್ರೋಸ್ತ್ರವಾಗಿ ಅರ್ಚಕರ ನೇತೃತ್ವದಲ್ಲಿ ಅಣಕು ಮದುವೆ ಮಾಡಲಾಗಿದೆ ಗ್ರಾಮಸ್ಥರ ಮಧ್ಯಭಾಗದ ಬೀದಿಯಲ್ಲಿ ಮಹಿಳೆಯರಲ್ಲೂ ಕೂತು ಸೋಬಾನ ಗೀತೆ ಹಾಡಿ ಮ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಚಿಕ್ಕ ಬಾಲಕರು ತೇಟ್ ವರ ವಧುವಿನಂತೆ ಕಂಗೊಳಿಸಿದ್ದಾರೆ ವರನ ಪೋಷಕ ಪೋಷಕನಲ್ಲಿದ್ದ ಬಾಲಕ ವಧುವೇಷದಲ್ಲಿದ್ದ ಮತ್ತೊರ ಬಾಲಕನಿಗೆ ಅರ್ಶನ ಕೊಂಬು ಕಟ್ಟುವ ಮೂಲಕ ಮದುವೆ ಮಾಡಲಾಗಿದೆ ಅಂದಾಗೆ ಮಳೆ ಬಾರದಂಥ ಸಂದರ್ಭದಲ್ಲಿ ಈ ರೀತಿ ಮಕ್ಕಳಿಗೆ ಮದುವೆ ಮಾಡಿಸಿ ಮಳೆಗೆ ಪ್ರಾರ್ಥಿಸಿದರೆ ಮಳೆ ಬರುತ್ತೆ ಅನ್ನೋದು ನಂಬಿಕೆ ಎಸ್ ಒಂದು ಕಡೆ ಮದುವೆ ಮಾಡಿಸೋರೆ ಬಟ್ ಮಳೆ ಬರ್ತಾ ಇದೆ ಹವಾಮಾನ ಇಲಾಖೆ ಕೂಡ ಹೇಳಿದೆ ನಂಬಿಕೆ ಅಷ್ಟೇ ಇನ್ನು ಮುಂದಿನ ಸುದ್ದಿ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತೆರಡನೇ ಆರಾಧನಾ ಮಹೋತ್ಸವದ ಎರಡನೇ ದಿನ ಕೂಡ ವಿಶೇಷ ಪೂಜೆಗಳು ನಡೀತಾ ಇದೆ ರಾಜ್ಯಾದ್ಯಂತ ಮಂತ್ರಾಲಯದಲ್ಲಿ ಕೂಡ ರಾಯರಿಗೆ ವಿಶೇಷ ಪೂಜಾ ಅಲಂಕಾರ ಮತ್ತು ಮಂತ್ರಘೋಷಗಳೊಂದಿಗೆ ಆರಾಧನೆ ನಡೆಯಿತು ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಮುನ್ನೂರ ಐವತ್ತೆರಡನೇ ಆರಾಧನಾ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಕೂಡ ಸಿಕ್ಕಿತ್ತು ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಭದೇಂದ್ರ ತೀರ್ಥರು ಮೊದಲು ಅಶ್ವಪೂಜೆ ಗೋಪೂಜೆ ಲಕ್ಷ್ಮೀ ಪೂಜೆ ನೆರವೇರಿಸಿದ್ರು ನಂತರ ಶ್ರೀಗಳು ಧ್ವಜಾರೋಹಣ ನೆರವೇರಿಸುವ ಮೂಲಕ ರಾಯರ ಆರಾಧನಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಏಳು ದಿನಗಳ ಕಾಲ ಒಟ್ಟು ನಿನ್ನೆ ಆರಂಭ ಆಗಿದೆ ಏಳು ದಿನ ನಡೆಯುತ್ತೆ ಇವತ್ತು ಎರಡನೇ ದಿನ ರಾಯರ ಆರಾಧನೆ ನಡೀತಾ ಇದೆ ರಾಜ್ಯದ ಅನೇಕ ಪ್ರದೇಶಗಳಿಂದ ಜನ ಮಂತ್ರಾಲಯಕ್ಕೆ ಭೇಟಿಯನ್ನು ಕೊಟ್ಟು ರಾಯರ ಆರಾಧನೆಯಲ್ಲಿ ತಲ್ಲಿನರಾಗ್ತಾ ಇದ್ದಾರೆ ಎಸ್ ವೀಕ್ಷಕರೇ ಇದು ಇವತ್ತಿನ ಕರ್ನಾಟಕ ನ್ಯೂಸ್ ನಿಮ್ಮ ಊರಿನ ಸುದ್ದಿಯನ್ನು ನಿಮ್ಮ ಜಿಲ್ಲೆಯ ಸುದ್ದಿಯನ್ನು ಕೊಡೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ವಿಶೇಷ ಪ್ರಯತ್ನಕ್ಕೆ ಹೇಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು